ಶುಭ ಇದೀಗ ಲೋಕ ಲೋಕಾಗಿದೆ ಭಕ್ತಿಯ ಕಾರಣಗಳಿಗೆ ಶುಭಂ ಲೋಕಾರ್ಪಣೆಗೊಂಡಿದೆ. ಅಮ್ಮ ಪ್ರಕಾಶನ ಇದನ್ನು ಸಾಧನೆ ಮಾಡಿಕೊಂಡಿದೆ. ಇಂಥದೊಂದು ಸಂದರ್ಭದಲ್ಲಿ ಪ್ರಥಮ ಪ್ರತಿಯಾಗಿ ಸ್ವೀಕರಿಸಿದ್ದಾರೆ ನಮ್ಮ ಸುದಿ ಸುದೀಪ್ಜಿ. ಪ್ರಥಮ ಕಾಣಿಕೆಯನ್ನು ಸಹ ಅವರು ನೀಡಿದ್ದಾರೆ. ಈ ಸಂಗಮ ಶುಭಂ ನಿಜಕ್ಕೂ ನಮಗೆ ಶುಭದ ನೋಟವನ್ನು ಕಲ್ಪಿಸಿಕೊಟ್ಟಿದೆ. ಸುದೀಪ್ ಜಿ, ನಿಮ್ಮ ಶುಭಾಶಯದ ನುಡಿಗಳಿಗಾಗಿ ಎಲ್ಲರೂ ಕಾಯ್ತಾ ಇದ್ದಾರೆ. ಪ್ಲೀಸ್ ಓಡಿಯ ಮುಂದೆ. ಇವತ್ತು ಬೆಂಗಳೂರಿನಲ್ಲಿ ನಾನೇನಾದರೂ ಆಗಿದ್ದೀನಿ ಅಂದರೆ ಅದಕ್ಕೆ ಕಾರಣ ಗಣೇಶ್ ಕಾಸಾರ. ರಾಜಾಜಿನಗರದ 80 ಅಡಿ ರಸ್ತೆಯ ಫುಟ್ಪಾತ್ ಮೇಲೆ ನಿಂತಿದ್ದವನನ್ನ ಕರ್ಕೊಂಡು ಕೂಡಿಸಿ ಗುರುತಿಸಿ ನೀವು ರವಿ ಬೆಳಗೆರೆ ಅಲ್ವಾ ಅಂತ ಕೇಳಿದ ಅತ್ಯಂತ ಆತ್ಮೀಯ ಮಿತ್ರ ಗಣೇಶ್ ಕಾಸರಗೋಡು. ಸಿನಿಮಾ ರಂಗ ಅದರ ಒಳ ಹೊರಗನ್ನು ಸಂಪೂರ್ಣವಾಗಿ ಬಲ್ಲ ಬಹುಶಃ ಏಕೈಕ ಪತ್ರಕರ್ತ ಅಂದರೆ ಗಣೇಶ್ ಕಾಸರಗೋಡು. ಏನು ರೀ ಇಷ್ಟ ಪುಸ್ತಕ ಅಲ್ಲ ಅದಕ್ಕೆ ಅನಿಸಲಿಲ್ಲ. ಡಯಟಿಂಗ್ ಗೀಟಿಂಗ್ ಏನಿಲ್ಲ. ಆ್ಯಂಡ್ ಈ ರೈಟ್ಸ್ ಸೋ ಅದ್ಭುತವಾದ ಬರಹಗಾರ. ನಾನು ಅವರ ಬರಹದ ಅಭಿಮಾನಿ, ಅವರ ಸಿಕ್ಕಿನ ಅಭಿಮಾನಿಲ್ಲೇ ಇದ್ದಾರೆ. ಸೋ ಹ್ಯಾಪಿ. ಅನೇಕ ತಲೆಮಾರಿನ ನಟ ನಟಿಯರು ಸಿನಿಮಾ ಜನ ಇಲ್ಲಿ ಬಂದು ನೀವೆಲ್ಲ ಈ ಸಂಭ್ರಮವನ್ನು ಕಣ್ಣಾರೆ ಕಾಣ್ತಾ ಇದ್ದೀರಿ. ನಮ್ಮೆಲ್ಲರ ಮೆಚ್ಚಿನ ನಟ ಸುದೀಪ್ ಇಲ್ಲಿದ್ದಾರೆ. ಸ್ವಲ್ಪ ನಾಚಿಕೆ ಜಾಸ್ತಿ ಅದ. ಗಂಡಸರ ಮಧ್ಯೆ ಇದ್ದಾಗ ನಾಚ್ಕೋತಾರೆ ಕಣೆ. ನಾನು ಹೇಳ್ದೆ ಆ ಹಿರಣ್ಯ ಕಷ್ಟ ಅದೇ ಮಾಡ್ತಾರೆ. ದೇವರು ಸ್ವಲ್ಪ ಯಡಿಯೂರಪ್ಪನವ್ರ ಥರ ಕಾಣಿಸ್ತಾರೆ. ನನಗೆ ಸಂತೋಷ ಅಂದ್ರೆ ಈ ಸಮಾರಂಭಕ್ಕೆ ಭಾರ ರಾಜಕಾರಣಿ ಅಲ್ಲ, ಹೀಗಾಗಿ ರಾಜಕಾರಣಿಗಳು ಯಾರು ಬಂದಿಲ್ಲ ಅನ್ನೋದೇ ಒಂದು ಸಂತೋಷ. ಭಾರ ರಾಜಕಾರಣಿ ಕಾರಣವನ್ನು ರಾಜರು ರಾಜರನ್ನ ರಾಣಿಯರನ್ನಾಗಿ ಮಾಡ್ತಾರೆ. ಬಹಳ ಆತ್ಮೀಯರುತ್ತಾರ, ಆತ್ಮೀಯಳು ಅನ್ಬೇಕು. ಯಾಕಂದ್ರೆ ಅವಳು ಯಾರನ್ನು ಬಂದು ಹೋಗಿ ಅಂತ ಮಾತಾಡ್ತಾರೆ. ಬಾರೋ ಹೋಗುವ ವಚನ ಸಾಹಿತ್ಯವೇ ಇಲ್ಲ. ಇಟ್ಸ್ ಎ ವೆರಿ ಲವ್ಲಿ ಫಂಕ್ಷನ್. ನಾವೆಲ್ಲ ಒಟ್ಟಿಗೆ ಸೇರಿರೋದು, ನೀವೆಲ್ಲ ಬಂದಿರೋದು, ಮತ್ತು ಕಾಸರಗೋಡು ಲೈಫ್ನ ಅದನ್ನು ನಾನು ಬರೀತೀನಿ. ಅವ್ರ ಬಗ್ಗೆ ಒಂದು ಪುಸ್ತಕ ಬರ ಅವರು ಏನೇನು ಅನುಭವಿಸಿದ್ದಾರೆ ಅಂತ ನನಗೆ ಗೊತ್ತು. ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಗೊತ್ತು. ಕಷ್ಟಗಳೆಲ್ಲ ಕಳೀಲಿ. ಮಕ್ಕಳು ದೊಡ್ಡವರಾಗಿದ್ದಾರೆ, ಸೊಸೆ ಬಂದಿದ್ದಾರೆ, ನಿಮಗೇನು ಬುದ್ಧಿ ಬಂದಿಲ್ಲ ಬೇರೆ. ಮತ್ತು ನನ್ನ ಕೈಗೆ ಮೈಕ್ ಕೊಟ್ಟರೆ ಅಷ್ಟೇ ಕೊಟ್ಟಿದ್ದೀರಿ ಅನುಭವಿಸಿ. ನಾನು ದೊಡ್ಡರಂಗೇಗೌಡರು ಜ್ವರ ನಗ್ತಾ ಇದೆ. ಇಷ್ಟೊಂದು ಆತ್ಮೀಯ ಸಮಾರಂಭದಲ್ಲಿ ನಾವೆಲ್ಲ ಸೇರಿದ್ದೀವಿ. ಇಷ್ಟು ದೊಡ್ಡ ಪುಸ್ತಕ ಇರಬೇಕು ಯಾರಿಗೆ ಇಲ್ಲಿ ಬರೆಯಕ್ಕೆ? ನನ್ನ ಕೈಯಲ್ಲಿ ದೇವರಣೆ ಆಗಲ್ಲ. ಪುಸ್ತಕ ತಾನಾಗೆ ಡಯಟ್ ಮಾಡದೆ ಇರ್ತಪ್ಪ ಅಂದರೆ ನಾವು ಅಲ್ವಾ. ಅವ್ರು ಎಂತ ಕೇಳ್ಪಡ್ತಾರೆ? ಮೊಬೈಲಲ್ಲೇ ಟೈಪ್ ಮಾಡ್ತಾರೆ,
ನನಗೆ ಮೊಬೈಲಲ್ಲಿ ಫೋನ್ ಮಾಡ್ತಾರೆ, ಆರ್ಡರ್ ಮಾಡ್ತಾರೆ. ಹೆಸರೇ ಗಣೇಶ, ವ್ಯಾಸ ಹೇಳಿದ್ದನ್ನೆಲ್ಲ ಬರ್ಕೊಂಡವರು ಗಣೇಶ ಅಂದರೆ. ಗಣೇಶ್ಗೆ ನೂರು ಕಾಲ ಆಯುಷ್ಯವನ್ನು, ಆರೋಗ್ಯವನ್ನು ಮತ್ತು ಐಶ್ವರ್ಯವನ್ನು, ಎಲ್ಲದಕ್ಕಿಂತ ಮುಖ್ಯವಾದ ಅದು. ಬನ್ನಿ ಬನ್ನಿ, ನಾನೇ ಕೊಡಲ್ಲ, ಆದರೆ ಬನ್ನಿ ಬರೋಣ. ಅದೆಲ್ಲವನ್ನು ನಾನು ಆರೈಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಸೋ ಬಹಳ ವೆರಿ ಎಮೋಷನಲ್ ಇದೆ ಆ ಬಾಂಧವ್ಯ. ನಾವು ಅಲ್ಲಿ 80 feet ರೋಡಲ್ಲಿ ಜೇಬ 70 rupees ಇಟ್ಕೊಂಡು ಹೋಗಿ ಅಲ್ಲಿ RTR ಅಂತ ಒಂದು ಕ್ಯಾಂಟೀನ್ ಇತ್ತು, MTR ಇದ್ದಲ್ಲಿ RTR ರಾಜಾಜಿ ಸಾಲ ಬೇರೆ ಕೊಡೋಣ. ಅಲ್ಲಿ ಹೋಗಿ ಸಾಲ ಮಾಡಿ ತಿಂಡಿ ತಿಂದು ಕಾಫಿ ಕುಡಿದು ವಿ ಹ್ಯಾವ್ ಅಂಡರ್ಗಾನ್ ಲಾಟ್ ಆಫ್ ಸಫರಿಂಗ್, ಬಟ್ ತುಂಬ ಸಂತೋಷ ಇದೆ. ಇಷ್ಟು ಒಳ್ಳೆ ಮಿಶ್ರ ಚೆನ್ನಾಗಿ ಮಾಡಿದ್ದೀರಿ, ನಿಮ್ಮ ಶ್ರಮ ಸಾರ್ಥಕ ಆಗಲಿ. ಇದು ಶುಭಮ್ ಅಂತ ಲಾಸ್ಟ್ ಏನು ಅಲ್ಲ, ಇನ್ನೂ ಮಾಡಿ, ಇನ್ನೊಂದು ಪಿಕ್ಚರ್ಗೆ ರೆಡಿ ಆಗಿ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ತನ್ಗಟ್ಟಲೆ ಶುಭವನ್ನು ನೀಡಿದ್ದಾರೆ ನಮ್ಮೆಲ್ಲರ ಪ್ರೀತಿಯ ಶ್ರೀ ಪುನಿಗಳು. ಎಲ್ರಿಗೂ ನಮಸ್ಕಾರ. ಈ ಪುಸ್ತಕದ ಬಿಡುಗಡೆಗೆ ಬಹಳ ವಿಶೇಷವಾಗಿ ವಿಶಿಷ್ಟವಾಗಿತ್ತು. ಬಹುಶಃ ಆ ಎರಡು ಪದಗಳು ಗಣೇಶ್ ಕಾಸರಗೋಡಿಗೆ ಸೇರ್ತದೆ. ಅಂದರೆ ಮೊಬೈಲಲ್ಲೇ ಟೈಪ್ ಮಾಡಿ ಇಷ್ಟು ದಪ್ಪ ಪುಸ್ತಕವನ್ನು ಹೊರಗಡೆ ತರೋದು, ಮತ್ತು ರವಿ ಬೆಳಗೆರೆ ಅವರು ಹೇಳ್ತಾ ಇದ್ರು ಸಿಜೇರಿಯನ್ನಿಂದ ಹೊರಗಡೆ ಬಂದು ಬುಕ್ಕು ಅಂತೇಳಿ, ಈ ಥರದ ಒಂದು ರೀತಿ ಭಾವನಾತ್ಮಕವಾಗಿ ಹೃದಯದಿಂದ ಮನಸ್ಸಿನಿಂದ ಬರೆಯುವಂಥ ಬರಹಗಾರರಲ್ಲಿ ಗಣೇಶ್ ಕಾಸರಗೋಡು ಕೂಡ ಒಬ್ಬರು. ಅವರ ಮಾತುಗಳು, ಅವರ ನುಡಿಮುತ್ತುಗಳು ಇದರಲ್ಲಿ ಸರಿಯಾಗಿದ್ದಾವೆ. ಎಷ್ಟೋ ಲೇಖನಗಳನ್ನು ಓದಿದ್ದೇನೆ ಅವರು ಬರೆದದ್ದು. ಅವ್ರಿಗೆ ಒಳ್ಳೆಯದಾಗಿ ಈ ಪುಸ್ತಕದ ಎಲ್ಲರ ಮನೆ ಮನೆಗಳನ್ನು ಸೇರಲಿ ಅಂತೇಳಿ ಹಾರೈಸ್ತೀನಿ. ಲಕ್ಷ್ಮಣ ಅವರಿಗೂ ಕೂಡ ಶುಭವಾಗಲಿ ಅಂತ ಹಾರೈಸ್ತಾ ನನ್ನ ಎರಡು ಮಾತುಗಳನ್ನು ಓದಿಸ್ತೇನೆ. ನಮಸ್ಕಾರ. ಈ ಪ್ರೀತಿಯ ಕಿಚ್ಚನ್ನು ಹಚ್ಚಿದಂಥ ನಮ್ಮ ಪ್ರೀತಿಯ ಕಿಚ್ಚನ್ ಸುದೀಪ್ ಅವರಿಗೆ, ಅಮ್ಮ ಪ್ರಕಾಶನದ ಪರವಾಗಿ, ನ್ಯೂಸ್ ಪೇಪರ್ಸ್ ಅಸೋಸಿಯೇಷನ್ ಪರವಾಗಿ, ಗಣೇಶ್ ಕಾಸರಗೋಡು ಚಿಕ್ಕ ಎಲ್ಲರಿಗೂ ನಮಸ್ಕಾರ. ಪುಸ್ತಕದ ವಿಚಾರದಲ್ಲಿ ತುಂಬಾ ಹಿಂದೆ ಒಂದು ಅರ್ಥ ಮಾಡ್ಕೊಂಡಿದ್ದೆ ಇಷ್ಟೇ. ಬರವಣಿಗೆ ಒಂದು ಕಲೆ ಆದರೆ ಓದೋದು ಒಂದು ಕಲೆ. ಅದು ಚಿಕ್ಕ ವಯಸ್ಸಿನ ನಮಗೆ ಬಂದಿದೆ. ಬಟ್ ಒಂದೊಂದು ಸತ್ಯ ಬುಕ್ ಎಷ್ಟು ಓದ್ತೀವೋ ಬಿಡ್ತೀವೋ, ನೀವು ನಡೆಸುವಂತ ಒಂದು ಜೀವನ ಒಂದು ಪುಸ್ತಕ ಅನ್ಕೊಂತೇನೆ. ನಾನು ಡೆಫಿನೆಟ್ಲಿ ಟು ಎವ್ರಿವನ್ ಹಿಯರ್ ಲೀಡ್ ಅ ಲೈಫ್ ವರ್ತ್ ಬಿಕಮಿಂಗ್ ಅ ಬುಕ್ ಸಮ್. ಇಲ್ಲಿ ಬರೋ ತನಕ ಒಂದು ಲೆಕ್ಕ ಆಯಿತು, ಬಂದರೂ ಲೆಕ್ಕ ಆಯ್ತಿದೆ. ಗಣೇಶ್ ಕಾಸರಗೋಡು ಪುಸ್ತಕ ಬಿಡುಗಡೆ ಆಗ್ತಾ ಅಷ್ಟೊತ್ತಿತ್ತು. ಇಷ್ಟೊಂದು ಗಣ್ಯರ ಮಧ್ಯದಲ್ಲಿ ನನ್ನ ಕೂರಿಸ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಅದಕ್ಕೆ ಮಧ್ಯದಲ್ಲಿ ಧನ್ಯವಾದಗಳನ್ನು ಹೇಳ್ತಾರೆ. ಈ ಪುಸ್ತಕ ಒಂದು ನನಗೆ ಜಾಸ್ತಿ ಏನು ಬುಕ್ ಅಂತಲೇ ಗೊತ್ತಿಲ್ಲ, ಗಣೇಶ್ ಕಾಸರಗೋಡು ಅವರು ಅಷ್ಟೇ. ಬಟ್ ಇವಾಗ ತೆಗೆದು ಸ್ವಲ್ಪ ಕ್ಯೂರಿಯಾಸಿಟಿ ಪೇಜಸ್ ನೋಡ್ತಾ ಇದ್ದಾರೆ, ಖುಷಿಯಾಗಿರೋದು ಏನಂದ್ರೆ ನಮ್ಮ ಪ್ರಪಂಚ ಇದೆ ಬುಕ್ಕಲ್ಲಿ, ಚಿತ್ರರಂಗ ಇದರಲ್ಲಿ ಎಲ್ಲ ಫೋಟೋಗಳನ್ನ ನೋಡೋದಕ್ಕೆ ಒಂದು ಅದ್ಭುತ. ಇದನ್ನ ಇವರು ಮೊಬೈಲಲ್ಲಿ ಟೈಪ್ ಮಾಡೋದು ಒಂದು ಅರ್ಥ ಮಾಡಿಕೊಂಡು ಎಷ್ಟು ಟ್ರಾಫಿಕ್ ಚಾಲೆಂಜ್ ಕರ್ಕೊಂಡಾಗ ಐ ಗೆಸ್ ಪೇಷನ್ಸ್ ಅನ್ನುವ ಪೇಷನ್ಸ್ ಇರುವಂಥ ವ್ಯಕ್ತಿಗೆ ಮಾತ್ರ ಇಷ್ಟು ದೊಡ್ಡ ಬುಕ್ ಬರೆಯೋದಕ್ಕೆ ಸಾಧ್ಯ. ಈ ಬುಕ್ ಎರಡು ಕೈ ಇಟ್ಕೊಂಡ್ರೆ ಜಿಮ್ಮಿ ಓದಲ್ಲ,
ಅಷ್ಟು ಇದೆ ಬಂದಿದ್ದೇವ ಇಲ್ಲಿ ಕೂತಿದ್ದೇವೆ. ಇದು ನಮ್ಮ ಆಸ್ತಿ, ನಾವು ಸಂಪಾದಿಸುವಂತ ಆಸ್ತಿ. ಮತ್ತೊಮ್ಮೆ ಗಣೇಶ್ ಕಾಸ್ಕರ್ ಅವರೇ, ಥ್ಯಾಂಕ್ ಯು ಕಲ್ಸೋದಕ್ಕೆ ಆ್ಯಂಡ್ ಬಿಡುಗಡೆ ಅದರ ಮೊದಲನೇ ಪುಸ್ತಕ ಖರೀದಿ ಮಾಡೋಕ್ಕೆ ಅವಕಾಶ ಮಾಡ್ಕೊಳ್ಳೋದಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಒಳ್ಳೆಯ ಮಾತಾಡುವಂಥ ರವಿಗಳವರಿಗೆ ನನ್ನ ಧನ್ಯವಾದಗಳನ್ನು ಹೇಳ್ತಾ ಕೃತಿ ಎಲ್ಲ ಗಣೇಶ್ ಥ್ಯಾಂಕ್ ಯು ಫಾರ್ ಮೇಕಿಂಗ್ ಎ ಪಾರ್ಟ್ ಆಫ್ ದಿಸ್. ಥ್ಯಾಂಕ್ ಯು. ಈ ಪ್ರೀತಿಯ ಟೀಚರ್ನ ಕಟ್ಟಿದಂಥ ನಮ್ಮ ಪ್ರೀತಿಯ ಟೀಚರ್ಸ್ ಅವರಿಗೆ ಅವರ ಪ್ರಕಾಶನದ ಪರವಾಗಿ ನ್ಯೂಸ್ ಪೇಪರ್ ಅಸೋಸಿಯೇಷನ್ ಪರವಾಗಿ ಗಣೇಶ್ ಕಾಸ್ಕರ್ ಅವರ ಪರವಾಗಿ